ನೋಡ್ರಿ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನಾನು ಇವತ್ತು ಸಂಜೆ ಮುಂದೆ ಟೈಮ ನಲ್ಕೂರಿಗೆ ಅದ್ರಿ, ಈಗ ಲಾಗ್ನ ಸ್ಟಾರ್ಟ್ ಮಾಡೇನಿ ರೀ. ಬರ್ರಿ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ರೀ. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ತೊಗರಿಗೆ ಕಡ್ಕೊಂಬಂದಿದ್ರಿ. ಸಂಜೆ ಮುಂದೆ ಕುದಿಸ್ಲಕ್ಕ ಹತ್ತವ ಅಂತ ಹೇಳ್ತಿ, ಇಲ್ಲಕ್ರಿ ನಮ್ಮ ಸಮ್ಮನ ಸಲಕ್ಕ ನಮ್ಮ ಸಲಕ್ಕ ಭೀ ಹತ್ತವ ಅಂತೇಳಿ ಹೊಲ್ದಂದ ಹಸಿ ತೊಗರಿಕಾಯಿ ಕಡ್ಕೊಂಬಂದಿ ನೋಡ್ರಿ. ಒಂದು ಸ್ವಲ್ಪ ಇಲ್ಲೇ ನೋಡ್ರಿ, ನಮ್ಮ ಅವರ ಸಜ್ಜಿಗೆ ಮಾಡಕತ್ತಾರ ರೀ ಸಂಜೆ ಊಟಕ್ಕೆ. ನಮ್ಮ ಸಮ್ಮಗ ಸಜ್ಜಿಗೆ ಅಂದ್ರೆ ಭಾಳ ಇಷ್ಟ ರೀ, ಮತ್ತು ಜಲ್ದಿ ಮುಕ್ಕೋತಾನಲ್ರಿ, ಅದಕ್ಕೆ ಈಗ ನಾಲ್ಕೂವರೆಗೆ ಸಜ್ಜಿಗೆ ಮಾಡ್ಲಿಕ್ಕಿಟ್ಟಾರ ನೋಡ್ರಿ. ಈಗ ಸಜ್ಜಿಗೆ ಮಾಡಕತ್ತಾರ ನಮ್ಮ ಅವ್ರು ಇಲ್ಲಿ. ಈಗ ನೋಡ್ರಿ, ಸಜ್ಜಿಗೆ ಮಾಡೋದಾಗ್ಯದ್ರಿ. ನಮ್ಮ ಸಮ್ಮ ಊಟ ಮಾಡ್ಕತ್ತಾನ್ರಿ ಸಜ್ಜಿಗೆ, ಅವ್ರ ಅಜ್ಜಿ ಸಜ್ಜಿಗೆ ಮಾಡ್ಕೊಟ್ಟಾಳ್ರಿ. ಅವ್ನ ಸಲಕ ಈಗ ಊಟ ಮಾಡ್ಕತ್ತಾನ್ರಿ ಅವನ. ನಾನು ಅಕ್ಕಿ ನಿನ್ನೆ ಹಾಕಿನ್ರಿ, ಮಧ್ಯಾಹ್ನಕನ ಅಕ್ಕಿ ನಿನ್ನೆ ಹಾಕಿನ್ರಿ, ಮಿಜನತ ನಿನ್ನೆ ಹಾಕಿನ್ರಿ. ಲೈಟ್ ಹ್ಯಾಂಗಿದ್ರು ಮಧ್ಯಾಹ್ನಕ್ಕಿರ್ತ ಇವತ್ತು ಅಂತ ಅನ್ಕೊಂಡ ನಾನು ಮಿಜನತ ಅಕ್ಕಿ ನಿನ್ನೆ ಹಾಕಿನ್ರಿ. ಸೆಟ್ ದೋಸೆ ಮಾಡ್ಬೇಕು ನಾಳೆಗೆ ಅಂತೇಳಿ ಅಕ್ಕಿ ನೆನೆ ಹಾಕಿನ್ರಿ. ಈಗ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನನ್ನ ರೇಷನ್ ಅಕ್ಕಿ ರೀ. ಇವ ನಾನು ಮಿಂಜಾನತ ಅಕ್ಕಿನ ತೊಳೆದು ಬಿಟ್ಟು ಉದ್ದಿನ ಬೇಳೆ ಅಕ್ಕಿ ಎಲ್ಲ ತೊಳೆದ ನೆನೆ ಹಾಕಿನ್ರಿ. ಒಂದು ಅರ್ಧ ಕಪ್ ಆಗೋಷ್ಟು, ಒಂದು ಅರ್ಧ ಗ್ಲಾಸ ಉದ್ದಿನ ಬೇಳೆ ಹಾಕಿನ್ರಿ. ಒಂದು 4 ಗ್ಲಾಸ ನಾನು ಅಕ್ಕಿ ಹಾಕಿನ್ರಿ, ರಾಸನ ಅಕ್ಕಿ 4 ಗ್ಲಾಸ್ ರಾಸನ ಅಕ್ಕಿ ರೀ. ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಹಾಕಿ ನೆನೆ ಹಾಕಿನ್ರಿ. ಚಂದ ಹತ್ತನೇ ತೊಳೆದು ಬಿಟ್ಟು ನೆನೆ ಹಾಕಿನ್ರಿ. ಇವಾಗ ಇವು ನೆಂದವ್ರಿ, ಈಗ ಲೈಟ್ ಹೋತವ್ರಿ 6 ಗಂಟೆಗ. ಅದಕ್ಕೆ ಈಗ ಮಿಕ್ಸರ್ ಹಾಕಿಟ್ನಪ್ಪ ಅಂದ್ರೆ ನಾಳೆಗೆ ಸೆಟ್ ದೋಸೆ ಮಾಡ್ಲಿಕ್ಕೆ ಬರ್ತದ್ರಿ. ಅದ್ರ ಸಲಕ್ಕ ನೆನೆ ಹಾಕಿ ನೋಡ್ರಿ. ಈಗ ನಾನು ಮಿಕ್ಸಿ ಜಾರ್ ಹಾಕೋತೀನಿ ರೀ. ಹಾಕ್ಬಿಟ್ಟು ಸಣ್ಣತ್ನಾಗೆ ನುಣ್ಣಗತ್ನಾಗೆ ರುಬ್ಬಿ ತೊಗೋತೀನಿ ರೀ. ಇದು ನೋಡ್ರಿ, ಇಷ್ಟು ಹಾಕೊಂಡಿನಿ ರೀ. ಫುಲ್ ಹಾಕೋಬಾರ್ದ್ರಿ, ಯಾಕಂದ್ರೆ ಮತ್ತೆ ಸಣ್ಣ ಆಗಂಗಿಲ್ಲ ರೀ ಚಂದತ್ನಾಗೆ. ಅದಕ್ಕೆ ಇಷ್ಟು ಹಾಕೊಂಡಿನಿ ರೀ. ಈಗ ನೋಡ್ರಿ, ನಾನು ಮಿಕ್ಸಿಗೆ ಹಾಕ್ಲತ್ತೀನಿ ರೀ. ಸಣ್ಣತ್ನಾಗೆ ನುಣ್ಣಗ ಉಳ್ಪಂಗಳ ಮಾಡೋಕೆ ಮತ್ತು ಇಡ್ಲಿ ಮಾಡೋಕ್ಕಾದ್ರೆ ಒಂದು ಸ್ವಲ್ಪ ಸರಿ ಸರಿಯಾಗಿರ್ಬೇಕು ರೀ. ಇದು ದೋಸೆ ಮಾಡೋಕೆ ಫುಲ್ ನುಣ್ಣಗಿರ್ಬೇಕು. ಈಗ ನೋಡ್ರಿ, ಇದು ನುಣ್ಣಗತ್ನಾಗ ಗ್ರ್ಯಾಂಡ್ ಆಗ್ಯದ್ರಿ. ಇವಾಗ ನೋಡ್ರಿ ಎಷ್ಟು ನುಣ್ಣಗಾಗ್ಯದ. ನಮ್ಮ ಸೆಟ್ ದೋಸೆ ಮಾಡೋಕ್ಕಂದ್ರೆ ದೋಸೆ ಮಾಡೋಕ್ಕಂತಂದ್ರೆ ನುಣ್ಣಗತ್ನಾಗೆ ರುಬ್ಬೇಕು ರೀ. ಮತ್ತು ನಾವು ಇಡ್ಲಿಗೆ ಉಳ್ಪಂಗಳಕ್ಕೆ ಅಂತಂದ್ರೆ ಒಂದು ಸ್ವಲ್ಪ ತರಿ ಸರಿಯಾಗಿರ್ಬೇಕು. ಈಗ ನೋಡ್ರಿ, ಹಿಟ್ಟೆಲ್ಲ ಮಿಕ್ಸಿಗೆ ಹಾಕೋದು ಆಯ್ತು ರೀ. ಇದು ನೋಡ್ರಿ ನುಣ್ಣಗತ್ನಾಗಿ ಹಾಕಿನ್ರಿ. ಈಗ ಇದು ಏನದಲ್ಲ ರೀ, ಒಂದು ಸ್ವಲ್ಪ ಈ ರೀತಿ, ಯಾಕಂದ್ರೆ ಒಂದಕ್ಕೆ ನೀರು ಸ್ವಲ್ಪ ಜಾಸ್ತಿ ಆಗಿರ್ತದೆ, ಒಂದಕ್ಕೆ ಸ್ವಲ್ಪ ಕಡಿಮೆ ಆಗಿರ್ತದಲ್ಲ ರೀ. ಅದಕ್ಕೆ ಈ ರೀತಿ ಒಂದು ಸ್ವಲ್ಪ ಕೈಲಿಂದ ಹಿಟ್ಟು ಏನದಲ್ಲ ರೀ, ಈ ರೀತಿ ಕಲಸ್ಬೇಕು ರೀ. ಇದಕ್ಕೆ ಮತ್ತು ಈಗ ಸೋಡಾ ಉಪ್ಪು ಅದು ಏನು ಹಾಕ್ಲಕ್ಕೆ ಹೋಗ್ಬಾರ್ದು ರೀ, ಯಾಕಂದ್ರೆ ರಾತ್ರಿ ಪೂರ್ತಿ ನೆಂದ ಉಬ್ಬಿ ಬಿಡ್ತದೆ ರೀ. ಈಗ ನೀವು ನೋಡ್ತಿರ್ಬೋದ್ರಿ ಇದು ಬವಣಿ ಒಳಗೆ ಎಲ್ಲದ ಅಂತ ಹೇಳಿ ಹಿಟ್ಟು. ನಾಳೆ ಮುಂಜಾನೆ ನಾನು ತೋರಿಸೋ ತನಕ ನೋಡ್ರಿ ನೀವು ಎಷ್ಟು ಉಬ್ಬಿರ್ತದೆ ಅಂತ ಹೇಳಿರಿ. ಈಗ ಇದಕ್ಕೆ ಮ್ಯಾಲ ಮುಚ್ಚಿ ಇಟ್ಬಿಡ್ತೀನಿ ರೀ. ನಾಳೆ ಮುಂಜಾನೆ ತಕ್ಕ ರೆಸ್ಟಿಗೆ ಇಟ್ಬಿಡ್ತೀನಿ ರೀ ಇದಕ್ಕೆ. ನೋಡ್ರಿ ಈಗ ಬೆಳಗ್ಗೆ ಟೈಮ್ 7 ಗಂಟೆ ಆಗಿದ್ರಿ. ಆದರೂ ಕೂಡ ನಮ್ಮ ಕಡೆ ನೋಡ್ರಿ ಇವತ್ತು ಮಂಜು ನೋಡ್ರಿ ಎಷ್ಟೊಂದು ಬಿದ್ದದಂತೇಳಿ. ಥಂಡಿ ಅಂದ್ರೆ ಥಂಡಿ ರೀ ಇವತ್ತು, ನಿರಕ್ಕೂ ಆಗಲಾಗ್ಯದ ಹೊರಗೆ. 7 ಗಂಟೆ ಆದರೂ ಎದ್ದು ಬರಬಾರ್ದು ಹೊರಗೆ ಅಂತ ಅನ್ಸಕತ್ತೆ, ಅಷ್ಟು ಥಂಡಿ ರೀ ಇವತ್ತು ನೋಡ್ರಿ. ಎಷ್ಟು ಇನ್ನೂ ಈಗ ಒಂದು ಸ್ವಲ್ಪ ಇದು ಎದ್ರಿಂದ ತೊಗರಿಗೆ ಹುಲ್ಲಾಗಿದ್ರಿ. ಇಟ್ಟೋ ತನಕ ನೋಡಿದ್ರೆ ಈ ತೊಗರಿಗೆ ಸಮೇತ ಕಾಣಲಾಗಿತ್ತು ರೀ. ಅದರಿಂದ ಫುಲ್ ಎಲ್ಲ ಕಡೆ ನೋಡ್ರಿ ಪೂರ್ತಿ ಅದೇ ರೀತಿಯಾಗಿಬಿಟ್ಟಿದೆ ಇವತ್ತು ವಾತಾವರಣ ಅಂತೂ. ಏನು ಒಂದು ಹೋಗೋದು ಬರೋ ಸಮೇತ ಕಾಣಿಸಲ್ರಿ ಅದರಿಂದ, ಅಷ್ಟು ಮಂಜು ಬಿದ್ದುಬಿಟ್ಟದ ನೋಡ್ರಿ. ಕಾಣಿಸಕತ್ತಲ್ರಿ ಎಷ್ಟು ಬಿದ್ದಂತೆ. ಈಗ ಒಂದು ಸ್ವಲ್ಪ ಸ್ವಲ್ಪ ಬೈಲಲ್ಲಕತ್ತರಿ, ಹೆಂಗೆ ಸಮಯ ಆದಂಗೆ ಬೈಲಲ್ಲತ್ರಿ. 6 ಗಂಟೆಗತ್ತು ಪೂರ ಇದು ಮನೆ ಇದರಿಂದ ತೊಗರಿನ ಕಾಣಿಸಲಾಗಿದ್ರಿ ನಮ್ಗೆ. ಇದು ಹುಣಚಿ ಗಿಡ ಸಮೇತ ಕಾಣಿಸಲಾಗಿತ್ರಿ ನಮ್ಗೆ, ಅಷ್ಟು ಮಂಜಿತ್ರಿ. ಹಾಗಾಗಿ 7 ಗಂಟೆ ತನಕ ಮನೆಯಿಂದ ಹೊರಗೆ ಬಂದಿಲ್ಲ ರೀ ಇವತ್ತು ನಾವು ಈ ಥಂಡಿಗೆ ಅಂಜಿಕಿಸಿದ್ರೆ. ಈಗ 7 ಗಂಟೆ ಆದಮೇಲೆ ಎದ್ದಿದ್ದೇವೆ ನೋಡ್ರಿ ನಾವು ಇವತ್ತು ಈ ಥಂಡಿ ಸಲುವಾಗಿ. ಹೊಲ್ದೊಳಗಂತೂ ಭಾಳ ಅಂದ್ರೆ ಭಾಳ ಥಂಡಿ ರೀ ನಮಗೆ. ಈಗ ನೋಡ್ರಿ ಎಲ್ಲ ಕೆಲಸ ಮುಗೀತ್ರಿ. ಥಂಡಿ ಅಂದ್ರೆ ಥಂಡಿ, ಎಲ್ಲ ಕಸ ಹುಡುಗೋದು ಎಲ್ಲ ಕೆಲಸ ಮುಗಿದೆ, ಎಲ್ಲ ಝಳಕದು ಎಲ್ಲ ಆಗಿದ್ರಿ. ಆದ್ಮೇಲೆ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡೀನಿ. ನಾನು ನಿನ್ನೆ ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ಲಕತ್ತಿರೋದ್ರಿ. ನಾನು ನಿನ್ನೆ ಲಾಗ್ನ ಇವತ್ತೇ ಕಂಟಿನ್ಯೂ ಮಾಡತ್ತೀನಪ್ಪ ಅಂತಂದ್ರೆ, ನಿನ್ನೆ ಹಿಟ್ಟೆಲ್ಲ ಮಿಕ್ಸಿಗೆ ಹಾಕಿಟ್ಟಿನಲ್ರಿ, ಅದಕ್ಕೆ ಇವತ್ತು ಸೆಟ್ ದೋಸೆ ಮಾಡಬೇಕು ಮತ್ತು ಮಸ್ತ್ನಾಗಿರುವಂಥ ಆಲು ಸಾಗು ಮಾಡಬೇಕು ಅದ್ರ ಜೊತೆನಲ್ಲಿ ಅಂತೇಳಿ ಇವಾಗ ಅದೇ ಲಾಗ್ನ ಕಂಟಿನ್ಯೂ ಮಾಡ್ಕತ್ತೀನಿ ರೀ. ಅದ್ರಾಗ ಭಾಳ ಅಂದ್ರೆ ಭಾಳ ಥಂಡಿ ರೀ. ಅದಕ್ಕೆ ಈಗ ಹೊರ ಕುಂತ ರೊಟ್ಟಿ ಬಡಿಯೋದಂತೂ ಆಗಂಗಿಲ್ಲ ರೀ, ಭಾಳ ಅಂದ್ರೆ ಭಾಳ ಥಂಡಿ ಇದೆ ರೀ. ಅದ್ರ ಸಲಕ್ಕ ಮನೆಯಾಗ ಗ್ಯಾಸಿನ ಮೇಲೆ ಒಂದು ಸ್ವಲ್ಪ ಸೆಟ್ ದೋಸೆ ಮಾಡಿದ್ರೆ ಆಯಿತು, ಒಂದು ಅಪ್ಪ ತಿಂದು ಊಟ ಅಂತ ಹೋಗ್ತದೆ. ಮತ್ತು ಮಧ್ಯಾಹ್ನ ಕಡೆಗೆ ರೊಟ್ಟಿ ಹೊತ್ತಾಗ ಮಾಡಿದ್ರೆ ಅಂತ ಅಂದ್ಕೊಂಡಿದ್ರು. ಭಾಳ ಅಂದ್ರೆ ಭಾಳ ಥಂಡಿ ರೀ, ಹೊರಗೆ ಕುಂದ್ರಕ್ಕೆ ಆಗಲಾಗಿದ್ರೆ ಅಷ್ಟು ಥಂಡಿ ರೀ. ಅದ್ರಾಗ ಇಲ್ಲಿ ಹೊಲ್ದಾಗ ಬೇರೆ ಇಲ್ರಿ, ಹಾಗಾಗಿ ಭಾಳ ಅಂದ್ರೆ ಭಾಳ ಥಂಡಿ ಇದೆ ರೀ. ಇಂಥ ಥಂಡಿ ಒಳಗೆ ನಮ್ಮ ಸಮ್ಮ ಗರಂ ಸೂಟ್ರ್ ಹಾಕೊಂಡ್ರೆ ಒಟ್ಟು ಹಾಕೊಳ್ಳಲಾಗೇನ್ರಿ, ಹಂಗೆ ಕುಂದತೀನಂತನ. ಒಟ್ಟು ಗರಂ ಸೂಟ್ರ್ ಅಂದ್ರೆ ಅಳ್ಳಕ್ಕೆ ಶುರು ಮಾಡ್ತಾನೆ ರೀ. ಹಾಕ್ಲಕ್ಕೆ ಹೋದ್ರೆ ಏನು ಮಾಡೋದು ನೋಡ್ರಿ, ಹಂಗೆ ಮಾಡ್ಲತ್ತಾನ ಒಬ್ಬ. ಥಂಡಿ ಅಂತೂ ನಮಗೆ ದೊಡ್ಡವ್ರಿಗೆ ಹೊರಗೆ ಬರೋಕೆ ಗುಡಿಸಲಾಗ್ಯದ್ರಿ. ಅದು ಭೀ
ಅವ ಮುಂಜಾನೆ 6 ಗಂಟೆಕೇನೆ ಹೇಳ್ತಾನೆ ರೀ, ನಮಗಿಂತ ಮೊದಲ ಎದ್ದು ಬಿಡ್ತಾನ. ಅವಾಗ ಎದ್ದಪ್ಪ ಅಂತಂದ್ರೆ ಸಂಡಿ ಒಳಗನ ಆಡ್ತೀನಿ ಅಂತಂದ್ರಿ. ಚಂದ ತನಕನು ಈಗ ನೋಡಿದ್ರ ಚಂತನ ಒಂದು 11 ಗಂಟೆ ತನಕನು ಥಂಡಿ ಹೋಗಲ್ರಿ ನಂಬಲ್ಯಾಕಂತೂ, ಅಷ್ಟ ಥಂಡಿ ಆಗ್ಬಿಟ್ಟದ್ರಿ. ಮಿಂಜಾನತ್ತ ನೋಡಿದ್ರಲ್ರಿ ನೀವು ಎಷ್ಟು ಮಂಜು ಬಿದ್ದಿತ್ತಂತ ಹೇಳಿ, ನಾನು 7 ಗಂಟೆಗೆ ಎದ್ದಮೇಲೆ ವಿಡಿಯೋ ಮಾಡಿದ್ನು ಹಾಕಿದ್ದೀನಿ ರೀ. ಇದ್ರಾಗ ಎಷ್ಟು ಮಂಜು ಇತ್ತು ಅಂತೇಳಿ ನೋಡಿದ್ರಲ್ರಿ, ಮಂಜು ಚಳಿ ಅಷ್ಟ ಜೋರಾಗಿದ್ರಿ ನಮ್ಮ ಕಡೆಗಂತೂ ಇವಾಗ. ಅದಕ್ಕೆ ಈಗ ಟೈಮ್ ಇವಾಗ 9 ಗಂಟೆ ಆಗ್ಯದ್ರಿ. ಈಗ ಎಲ್ಲ ಕೆಲಸ ಮುಗಿಸ್ಕೋಬೇಕಂದ್ರೆ 9 ಗಂಟೆ ಆಯ್ತು ನಮ್ಗೆ, ಯಾಕಂದರೆ ಎದ್ದಿರೋದೇ ಲೇಟ್ ಮಾಡಿರಿ. ಹಾಗಾಗಿ ಈಗ 9 ಗಂಟೆ ಆಗಿದ್ರಿ. ಈಗ ನಾಷ್ಟಕ್ಕೆ ಏನಾದರೂ ಅದನ್ನೇ ಮಾಡ್ಕೊಂಡ್ರಾಯ್ತು. ರೊಟ್ಟಿ ಅಂತೂ ಈಗ ಮಾಡೋಕ್ಕಾಗಂಗಿಲ್ಲ, ಹೆಂಗೆ ಭೀ ಹೊತ್ತು ಭೀ ಆಯಿತು ಮತ್ತು ಅದ್ರಾಗ ಥಂಡಿ ಬೇರೆ ಅಂತೇಳಿ ಅಂದ್ಕೊಂಡು ಸೆಟ್ ದೋಸೆ ಮತ್ತು ಮಸ್ತಾಗಿರೋಂಥ ಆಲು ಸಾಗುರಿ ಮಾಡ್ತಾಯಿದ್ದೀನಿ. ಬರ್ರಿ ಹೆಂಗಿದ್ರೆ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಬರಂಬ್ರಿ. ಇಲ್ಲೇ ನೋಡಿರಿ ಗ್ಯಾಸ್ ಮೇಲೆ ಆಲೂಗಡ್ಡೆ ಕುದಿಲಕ್ಕೆ ಹಾಕಿನ್ರಿ. ಇದು ಸೆಟ್ ದೋಸೆ ಹಂಗಷ್ಟ ಆಲೂಗಡ್ಡೆ ಸಾಗು ಮಾಡ್ತೀನಿ ರೀ ನಾನು ಮಸ್ತ್ನಾಗಿರೋವಂಥದ್ದು. ಅದಕ್ಕೆ ಈಗ ಆಲೂಗಡ್ಡೆ ಕುದಿಲಕ್ಕೆ ಹಾಕಿ ನೋಡಿರಿ, ಈಗ ಆಲೂಗಡ್ಡೆ ಕುದಿಲ್ರಿ ಕಡೆ. ಈಗ ನೋಡಿರಿ ಆಲೂಗಡ್ಡೆ ಅಂತೂ ಕುದ್ದವ್ರಿ, ಈಗ ಗ್ಯಾಸ್ನ ಬಂದ್ ಮಾಡ್ತೀನಿ ರೀ. ಆಲೂಗಡ್ಡೆ ಕುದ್ದವ ಇವ ಆಲೂಗಡ್ಡೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪಿ ಸುಲ್ದ ತೊಗೋತೀನಿ ರೀ ಆಲೂಗಡ್ಡೆ. ಈಗ ನೋಡಿರಿ ನನ್ನ ಗ್ಯಾಸ್ ಮೇಲೆ ಆಲೂಗಡ್ಡೆ ಕೂಸ್ಕೊಂಡಿದ್ದ ಕಡಾಯಿ ತೊಳ್ಕೊಂಡು ಬಿಟ್ಟೆ ಇಟ್ಕೊಂಡಿನಿ ರೀ. ಈಗ ಅದ್ರಾಗ ಒಂದು ಸ್ವಲ್ಪ ನೀರು ಅದ ರೀ, ಆ ನೀರೆಲ್ಲ ಸುಂಟ್ರಿ ಇವಾಗ. ಈಗ ನೋಡಿರಿ ಕಡಾಯಿ ಒಳಗಿಂದ ಎಲ್ಲ ನೀರು ಸುಟ್ಟತ್ರಿ. ಈಗ ನಾನು ಇದಕ್ಕೆ ಎಣ್ಣೆ ಹಾಕೊಲಗತ್ತೀನಿ ರೀ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಸಾಸಿವೆ ಹಾಕೋತೀನಿ, ಜೀರಿಗೆ ಹಾಕೊಳಕ್ಕೆ ಹೋಗ್ಬಿಡ್ರಿ. ಆಲೂಗಡ್ಡೆ ಪಲ್ಯಕ್ಕೆ ಸಾಸಿವೆ ಹಾಕೋತೀನಿ ರೀ. ಈಗ ನಾನು 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು ರೀ ಇವಾಗ. ಈಗ ನೋಡಿರಿ ಸಾಸಿವೆ ಅಂತ ಚಟಪಟ ಅಂತ ಸಿಡಿಬೇಕವ್ರಿ. ಈ ಟೈಮಲ್ಲಿ ನಾನು ಉಳ್ಳಾಗಡ್ಡಿ ರೀ, ಉಳ್ಳಾಗಡ್ಡಿ ಒಂದು ಸ್ವಲ್ಪ ಉದ್ದದ ಕಟ್ಟಿ ಕಟ್ ಮಾಡಿದ್ದೀನಿ ರೀ. ಭಾಳ ಉದ್ದ ಕೂಡ್ರಿ ಮತ್ತು ಭಾಳ ಸಣ್ಣದನ್ನು ಕಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ದಪ್ಪೋಳಿ ಉಳ್ಳಾಗಡ್ಡಿನೇ ಕಟ್ ಮಾಡಿದ್ದೀನಿ, ಹಾಕ್ಬಿಡ್ದವು. ಈಗ ಉಳ್ಳಾಗಡ್ಡಿ ಈಗ ನೋಡ್ರಿ ಉಳ್ಳಾಗಡ್ಡಿ ಅಂತ ಒಂದು ಸ್ವಲ್ಪ ಫ್ರೈ ಆಗಿ. ಈಗ ನನಗೆ ಟೊಮೆಟೊ ಒಣ ಹಾಕೋತೀನಿ, ಸಣ್ಣ ಫ್ರೈ ಕಟ್ ಮಾಡಿ ಇಟ್ಟಿರುವಂತ ಒಂದು 2-3 ಟೊಮೆಟೊ. ಏ ಬಕಲ್ ಮುಖ ಮಾಡಿರಿಪ್ಪ, ಟೊಮೆಟೊ ಒಣ ಹಾಕ್ಬಿಟ್ಟು ಟೊಮೆಟೊ ಒಂದು ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಆಗುತ್ತೆ. ಈಗ ನೋಡ್ರಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ. ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತ ಕೊತ್ತಂಬರಿ ಸೊಪ್ಪು ಇದು, ಇದನ್ನು ಹಾಕೊಂಡು ಒಂದು ಸ್ವಲ್ಪ ತಿರುತ್ತೀನಿ. ಈಗ ಹಸಿ ಮೆಣಸಿನ್ಕಾಯಿ ಖಾರ ಇದು ಉಪ್ಪು ಹಾಕಿ ಕರಗಲ್ಲೇ ಕುಟ್ಟಿನಿ ರೀ. ತರಿಯಾಗಿ ನಾನು ಉಪ್ಪು ಹಾಕಿ ಕುಟ್ಟಿರೋದಿಲ್ಲ, ಈಗ ನಾನು ಉಪ್ಪು ಸಪ್ರೇಟಾಗಿ ಹಾಕೋದಿಲ್ಲ. ಖಾರ ಕುಟ್ಟಬೇಕಾದ್ರೆ ಉಪ್ಪು ಹಾಕಿ ಕುಟ್ಟಿನಿ ರೀ. ಹಸಿ ಮೆಣಸಿನ ಖಾರ ಆಗಿದ್ರೆ ಪ್ರತಿ ಒಂದು ಸರ್ತಿನೂ ನನಗೆ ಖಾರದೊಳಗ ನಾವು ಉಪ್ಪು ಹಾಕಿ ಕುಟ್ಟಿರ್ತೀವಿ ರೀ. ಈಗ ಅರ್ಶಿನ ಪುಡಿ ಹಾಕೋತೀನಿ ನೋಡಿರಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಹಾಕೊಂಡಿದ್ರಿ ಕಲರ್ ಸಲುವಾಗಿ. ಈಗ ಈ ಖಾರ ಹಾಕೊಂಡ ಮೇಲೆ ಎಣ್ಣೆ ಒಳಗೆ ಮತ್ತೊಂದು ಸ್ವಲ್ಪ ಇದು ಫ್ರೈ ಆಗ, ಯಾಕಂದ್ರೆ ಖಾರದ ಹಸಿ ವಾಸನೆ ಹೋಗುತ್ತೆ ಅಲ್ಲಿ ತಂದು. ಖಾರ ಇದೇ ರೀತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಹಣ್ಣು ಫುಲ್ ಸಾಫ್ಟ್ ಆಗುತ್ತೆ ನೋಡಿರಿ ಇವಾಗ, ಆದರೆ ಖಾರ ಒಂದು ಸ್ವಲ್ಪ ಫ್ರೈ ಅಲ್ರಿ. ಈಗ ನೋಡ್ರಿ ಖಾರ ಅಂತೂ ಒಂದು ಸ್ವಲ್ಪ ಫ್ರೈ ಆಗಿದೆ. ಈಗ ಇದಿಷ್ಟು ಖಾರ ಫ್ರೈ ಆದ್ಮೇಲೆ ಈಗ ಆಲೂಗಡ್ಡೆ ರೀ, ಕುದಿಸಿ ಇಟ್ಟಿರೋ ಆಲೂಗಡ್ಡೆ ಏನು ಮಾಡಿದೆ ಅಂತಂದ್ರೆ ಸಿಪ್ಪಿ ಸುಲ್ಬಿಟ್ಟು ಈ ರೀತಿ ಸಣ್ಣ ಹತ್ನಾಗಿ ಒಡೆದಿದ್ವಿ ಕೈಯಿಂದ, ಕೈಲಿಂದ ಒಡ್ ತಗೊಂಡು ನೋಡ್ರಿ. ಈಗ ಆಲೂಗಡ್ಡೆ ಹಾಕಿಬಿಟ್ಟು ತಿರುಗಬೇಕು ರೀ. ನಮಸ್ತೆ, ಇದು ಏನಂತಾರೆ ಮಸಾಲೆ ದೋಸೆ ಮಾಡಿದ್ರೆ ಇಷ್ಟ ಏನೋ ಬಿಡ್ತೀವಿ, ಆದರೆ ನಾನು ಸೆಟ್ ದೋಸೆ ಮಾಡ್ತಿರೋದ್ರಿಂದ ಸಾಗು ಥರ ಮಾಡ್ತೀನಿ. ಸ್ವಲ್ಪ ಟೇಳುವಾಗಿ ಸಾಗು ಥರ ಮಾಡ್ತೀನಿ. ಸ್ವಲ್ಪ ದೊಡ್ಡ ದೊಡ್ಡ ಇದು ಅಂತಂದ್ರೆ ಸಾಗು ಒಳಗೆ ಭಾಳ ಚಿಕ್ಕ ಚಿಕ್ಕ ಪೀಸ್ ಬರ್ಬೇಕು ರೀ ಆಲೂಗಡ್ಡೆ, ಅದಕ್ಕೆ ಒಂದು ಸ್ವಲ್ಪ ಮ್ಯಾಚ್ ಥರ ಮಾಡ್ತಾಯಿದ್ದೀನಿ ನೋಡಿರಿ. ಎಷ್ಟು ಮಸ್ತಾಗಿದೆ ಅಂತ ಕಲರ್ ನೋಡಿರಿ, ಎಷ್ಟು ಚಂದ ಇರ್ತದ. ಈಗ ಇದಕ್ಕೆ ನೀರು ಹಾಕೋತೀನಿ ರೀ, ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರನ್ನು ಹಾಕೋಬೇಕು. ಈಗ
ಈಗ ನೋಡ್ರಿ ಇಲ್ಲಿ ನಮ್ಮ ಅವರ ಅದವ್ರು ಬುಜ್ಜಿ ಮಾಡಿರ್ತಾರೆ ರೀ. ಇವತ್ತು ಶುಕ್ರವಾರ ಮುಂಜಾನೆ ಅತ್ತ ಜಲ್ದಿ ಎದ್ದೆ, ಜಲ್ದಿ ಅಂತೂ ಎದ್ದಿಲ್ಲ, 7 ಗಂಟೆಗೆ ಎದ್ದಿರೋದ್ರಿ. ಆದರೂ ಬಡ ಬಡ ಅಂತ ನಾನು ಇಷ್ಟು ಮನೆ ತೊಳೆದ ನಮ್ಮ ಅವ್ರ ಭಾಂಡೆ ಅದೆಲ್ಲ ತಿಕ್ಕ ಮಾಡಿದ್ಮೇಲೆ ನಾನು ಜಳಕದ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿರೋದ್ರಿ. ಇವಾಗ ದೇವ್ರ ಪೂಜೆ ಮಾಡಿರ್ತಾರೆ ರೀ. ಈಗ ನೋಡಿರಿ ದೋಸೆ ಹಿಟ್ಟ ನಿನ್ನೆ ಮಿಕ್ಸಿಗೆ ಹಾಕಿಟ್ಟಿದ್ದಲ್ಲ ರೀ, ಈಗ ಹಿಟ್ಟು ನೋಡಿರಿ ಯಾವ ರೀತಿ ಆಗ್ಯದಂತೇಳಿ. ಇಲ್ಲಿ ನೋಡಿರಿ ಎಷ್ಟು ಚಂದ ಹುಬ್ಬಿ ಬಂದದ್ರಿ ಹಿಟ್ಟು ನೋಡಿರಿ, ಯಾವ ರೀತಿ ಜೇನುಗೂಡು ಥರ ಆಗಿದ್ರಿ ನೋಡಿರಿ. ಹಿಟ್ಟಂತೂ ಮಸ್ತ್ನಾಗೆ ರೆಡಿ ಆಗಿದ್ರಿ. ಈಗ ಈಗ ಇದಕ್ಕೆ ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೊಂಬಿಡಮ್ರಿ ಇದು ಹಿಟ್ಟನ್ನೆಲ್ಲ. ಈಗ ಇದಕ್ಕೆ ನಾನು ಮೊದಲ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋತೀನಿ ರೀ. ಈಗ ನೋಡಿರಿ ನಾನು ಇದಕ್ಕೆ ಒಂದೇ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟ ಅಡುಗೆ ಸೋಡಾ ಹಾಕೋತೀನಿ ರೀ. ಯಾಕಂತಂದರೆ ಸೆಟ್ ದೋಸೆ ಮಾಡೋದ್ರಿಂದ ಸಾಫ್ಟಾಗಿ ಬರ್ತದಲ್ಲ ರೀ, ಅದ್ರ ಸಲಕ್ಕ ಮತ್ತು ನೀವು ಆ ಮಸಾಲೆ ದೋಸೆ ಮಾಡಿದ್ರೆ ಹಾಕೋದೇ ಬೇಕಾಗಂಗಿಲ್ಲ ರೀ. ಈ ಒಂದು ಚಿಟಿಕೆ ಅಷ್ಟ ಸೋಡಾ ಹಾಕಿಬಿಟ್ಟು ಈಗ ನೀರನ್ನು ಹಾಕ್ತೀನಿ ರೀ. ನೀರನ್ನು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಂಗೆ ರೀ. ಹಿಟ್ಟು ಫುಲ್ ಗಟ್ಟಿಯಾಗ್ಯದ ರೀ ಇದು, ಈ ರೀತಿ ತಿರುತ್ತೀನಿ. ಸೆಟ್ ದೋಸೆ ಅಂತೂ ಇಷ್ಟು ಮಸ್ತೇ ಬರ್ತಾವ ರೀ, ಹೂವಿನಗಿಂತ ಮೃದುವಾಗಿ ಬರ್ತಾವ ರೀ. ಈ ರೀತಿ ಐತೆ ರೀ ಇದು. ಇದಕ್ಕೀಗ ಸಕ್ಕರೆ ಹಾಕೊಳ್ಳಂಬ್ರಿ ಒಂದು ಸ್ಪೂನ್ ಆಗೋಷ್ಟು, ಕಲರ್ ಸಲುವಾಗಿ ಸಕ್ಕರೆ ಹಾಕೋಬೇಕು ರೀ. ಈಗ ನೋಡಿರಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟ ಸಕ್ಕರೆ ಹಾಕೊಂಡೇನಿ ರೀ ನಾನು. ಯಾಕಂತಂದ್ರೆ ಕಲರ್ ಬೇಕಂದ್ರೆ ಸಕ್ಕರೆ ಹಾಕೋಬೇಕು ರೀ, ನಮ್ಮ ಹೋಟೆಲ್ ಒಳಗೆ ಸಿಗ್ತಾವಲ್ರಿ ದೋಸೆ, ಅದೇ ರೀತಿ ಕಲರ್ ಬೇಕು ಅಂತಂದ್ರೆ ಒಂದು ಸ್ಪೂನ್ ಸಕ್ಕರೆ ಹಾಕೋಬೇಕು. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ, ಯಾಕಂದ್ರೆ ಇನ್ನೂ ಗಟ್ಟಿಯಾಗದ ಇದು. ಈ ಸಕ್ಕರೆ ಮತ್ತು ಸೋಡಾ ಉಪ್ಪು ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು ರೀ ಇದು, ಅಲ್ಲಿ ತನಕ ಚಂದ ಅದನ್ನಾಗಿ ಹಿಟ್ಟನ್ನು ಕಲಸ್ಕೋಬೇಕು ರೀ. ದೋಸೆ ಹಿಟ್ಟಿನ ಅದಕ್ಕೆ ಹಿಟ್ಟು ಬಂತು ನೋಡ್ರಿ. ಇವಾಗ ಈಗ ಎಲ್ಲ ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಆಗ್ಯದ ರೀ ಇದು. ಈಗ ಇದು ತೆಗ್ದ ಸೈಡಿಗೆ ಇಟ್ಟು ದೋಸೆ ಹಂಚನ್ನ ಬಿಸಿ ಇಟ್ಬಿಡಂಬ್ರಿ. ಈಗ ನೋಡಿರಿ ನಾನು ಗ್ಯಾಸ್ ಮೇಲೆ ಹಂಚ ಬಿಸಿ ಇಟ್ಟೀನಿ ರೀ. ಇದು ಹಂಚ್ ಯಾವಾದಪ್ಪ ಅಂತಂದ್ರೆ ರೀ, ಹೋಳ್ಗೆ ಮಾಡೋ ಹಂಚ ಅಂತ ಇರ್ತಾವಲ್ರಿ, ಇದು ಹೋಳ್ಗೆ ಮಾಡೋ ಹಂಚಿನ ಮೇಲೆ ನಾನು ಇವತ್ತು ಸೆಟ್ ದೋಸೆ ಮಾಡಕತ್ತಿರೋದು ರೀ. ಈಗ ನೋಡಿರಿ ಅದಕ್ಕೆ ನಾನು ಉಳ್ಳಾಗಡ್ಡಿ ಹಚ್ಚಿ, ಉಳ್ಳಾಗಡ್ಡಿಗೆ ಎಣ್ಣೆ ಹಚ್ಚಿರೋ ಉಳ್ಳಾಗಡ್ಡಿ ರೀ ಅದು, ಅದಕ್ಕೆ ಒಂದು ಸ್ವಲ್ಪ ಮೊದಲು ಹಂಚಿ ಒರೆಸೀನಿ ರೀ. ಒರೆಸ್ಬಿಟ್ಟು
ಈಗ ಹಂಚ ಕಾಯ್ದಿರೋ ಹಂಚಿಗೆ ನಾನು ನೀರು ಹೊಡ್ದೀನಿ ರೀ, ಯಾಕಂದ್ರೆ ಹಂಚ್ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ದೋಸೆ ಹಿಟ್ಟನ್ನ ಹಂಚಿನ ಮೇಲೆ ಹಾಕ್ಬೇಕು ರೀ. ಹಂಚ ಭಾಳ ಬಿಸಿಯಾಗಿದ್ದಾಗ ದೋಸೆ ಹಾಕಕ್ಕೆ ಹೋದ್ರೆ ದೋಸೆ ಬರೋಂಗಿಲ್ಲ ರೀ. ಅದಕ್ಕೀಗ ನೀರು ತಣ್ಣೀರನ್ನ ಹಾಕಿಬಿಟ್ಟು ಈಗ ನೋಡಿರಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಈಗ ನೀರನ್ನೆಲ್ಲ ಈ ರೀತಿ ಒರೆಸ್ಕೊಂಡ್ಬಿಡ್ಬೇಕು ರೀ. ಇವಾಗ ನಾನು ನೀರನ್ನೆಲ್ಲ ಒರೆಸ್ಬಿಟ್ಟಿದ್ದೀನಿ ರೀ. ಒರೆಸ್ಬಿಟ್ಟಾದ್ಮೇಲೆ ಇವಾಗ ಸ್ವಲ್ಪ ತಣ್ಣಗಾಗಿರ್ತದಲ್ಲ ರೀ ಹಂಚ. ಈಗ ನೋಡಿರಿ ನಾನು ಇದಕ್ಕೆ ದೋಸೆ ಹಿಟ್ಟು ಹಾಕೊಳತ್ತೀನಿ ರೀ. ದೋಸೆ ಹಿಟ್ಟನ್ನ ಇವಾಗ ನಾನು ಒಂದು ಬಟ್ಲ ಹಿಟ್ಟು ಹಾಕೊಂಡಿನಿ ರೀ. ಹಾಕೊಂಡು ಒಂದು ಸ್ವಲ್ಪ ತೆಳಗು ಮಾಡ್ಲತ್ತೀನಿ ನೋಡಿರಿ. ಜಾಸ್ತಿ ಏನಿಲ್ಲ ರೀ, ಯಾಕಂದರೆ ನಾನು ಮಾಡ್ತಿರೋದು ಸೆಟ್ ದೋಸೆ ಅಲ್ಲ ರೀ. ಅದಕ್ಕೆ ಸೆಟ್ ದೋಸೆ ಅಂತಂದಮೇಲೆ ಒಂದು ಸ್ವಲ್ಪ ದಪ್ಪವಾಗಿನೇ ಇರಬೇಕು ರೀ. ಅದ್ರ ಸಲಕ್ಕೆ ನಾನು ಒಂದು ಸ್ವಲ್ಪ ದಪ್ಪವಾಗಿನೇ ಇಟ್ಟಿದ್ದೀನಿ ನೋಡಿರಿ. ಈಗ ನೋಡಿರಿ ದೋಸೆ ಒಳಗೆ ನೋಡಿರಿ ತೂತುಗಳು ನೋಡಿರಿ ಯಾವ ರೀತಿ ಬೀಳಕತ್ತವ ಅಂತೇಳಿ. ಈ ರೀತಿ ಸರಿಯಾಗಿ ತೂತುಗಳು ಬಿದ್ದರೆನ ಮಸ್ತ್ನಾಗಿ ದೋಸೆ ಮೃದುವಾಗಿ ಹೂವಿನಷ್ಟು ಸಾಫ್ಟಾಗಿ ಬರ್ತಾವ ರೀ. ಇಲ್ಲಿಕಪ್ಪ ಅಂತಂದ್ರೆ ದೋಸೆ ಬಿರ್ಸಾಗ್ತಾವ ರೀ. ಈಗ ನೋಡಿರಿ ಈ ದೋಸೆ ಎಷ್ಟು ಸಾಫ್ಟಾಗಿ ಬರ್ತದೆ ಅಂತಂದ್ರೆ ರೀ, ಹೂವಿನಿಂದ ಮೃದುವಾಗಿ ಬರ್ತದೆ ರೀ. ಈಗ ನಾನು ಇದಕ್ಕೆ 1 ಟೇಬಲ್ಸ್ಪೂನ್ ಆಗುವಷ್ಟ ಮೇಲೆ ಎಣ್ಣೆ ಹಾಕೊಳತ್ತೀನಿ ರೀ. ನೋಡಿರಿ ಇಷ್ಟ ಇಷ್ಟು ಎಣ್ಣೆ ರೀ. ಎಣ್ಣೆಯನ್ನು ಜಾಸ್ತಿ ಹಾಕ್ಬೇಕಂತೇನಿಲ್ಲ ರೀ, ಕಡಿಮೆ ಎಣ್ಣೆ ಹಾಕೋದ್ರೆ ನಡೀತದೆ ರೀ. ಈಗ ಇದಕ್ಕೆ ನಾನು ಮೇಲೆ ಒಂದು ಬುಟ್ಟಿ ಮುಚ್ಚಿ ಇಡ್ತೀನಿ ರೀ. ಬುಟ್ಟಿ ಮುಚ್ಚಿಬಿಟ್ಟು ಒಂದು ಅರ್ಧ ನಿಮಿಷ ಮುಚ್ಚಿಬಿಟ್ಬಿಡ್ಬೇಕು ರೀ. ಗ್ಯಾಸ್ ಫ್ಲೇಮ ಮೀಡಿಯಮಲ್ಲಿ ಇಟ್ಟು ಒಂದು ಅರ್ಧ ನಿಮಿಷ ಬಿಟ್ಬಿಟ್ಟಿನಿ ನೋಡಿರಿ. ಅಂದರೆ ನಾನು ಒಂದು 30 ಸೆಕೆಂಡ್ ಬಿಟ್ಟೀನಿ ರೀ. ಈಗ ನಾನು ದೋಸೆ ನೋಡಿರಿ ಎಷ್ಟು ಮಸ್ತ್ನಾಗಿ ರೆಡಿ ಆಗ್ಯದ ಅಂತೇಳಿ ಇವಾಗ ನಾನು ಇದನ್ನು ತಗೋತೀನಿ ರೀ. ದೋಸೆ ಒಂದು ಪ್ಲೇಟಿಗೆ ತಗೋತೀನಿ ರೀ. ಇದೇ ರೀತಿ ನಾನು ಎಲ್ಲ ದೋಸೆನೂ ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ ನಮ್ಗೆ ಇಷ್ಟು ಮಂದಿ ದಾಸೆ ಮಾಡ್ಕೊಂಡಿನಿ ರೀ. ಮಾಡ್ಕೊಂಡು ನಮ್ಮ ಬಾಬಾರ ಸಲ್ಯಾಕ ಒಂದು ಹಂಚ ಪಟ್ ಹಾಕ್ಲತ್ತೀನಿ ರೀ. ಅವ್ರು ಒಟ್ಟ ದಾಸೆ ತಿನ್ನಂಗಿಲ್ಲ ರೀ, ಯಾವಾಗಲೂ ದಾಸೆನೇ ತಿನ್ನಂಗಿಲ್ಲ ರೀ. ನಮ್ಮ ಮನೆಗೇನೋ ದಾಸೆ ತಿನ್ನೋದು ನಡೀಲ್ಲ ಅಂತೇಳಿ ಅಂದ್ಕೊಂಡು ದಾಸೆನೇ ತಿನ್ನಂಗಿಲ್ಲ ರೀ. ಅವ್ರಿಗೆ ಹಿಂದಕ್ಕೆ ನಮ್ಮ ಅಜ್ಜಿಯವ್ರು ಹೇಳಿದಂತೆ ದಾಸೆ ತಿನ್ನೋದು ನಡೀಲಪ್ಪ ನಮ್ಮ ಮನೆಯಾಗ ಅಂತೇಳಿ ಮಾಡೋದು ನಡೀಲಿ ಅಂತೇಳಿ. ಆದ್ರೆ ಅವ್ರು ತಿನ್ನಂಗಿಲ್ಲ ರೀ. ಆದ್ರೆ ನಮಗೆಲ್ಲರಿಗೂ ಬೇಕಲ್ರಿ, ನಾವು ಮಾಡ್ಕೋತೇವೆ ರೀ. ನಮ್ಮ ಬಾಬರೊಬ್ಬರು ಮಾತ್ರ ತಿನ್ನಂಗಿಲ್ಲ ನೋಡ್ರಿ ದೋಸೆ. ಅವ್ರು ಸಲ್ಯಾಕ ನೋಡ್ರಿ ಪಟ್ ಹಾಕಿನ್ರಿ. ಮತ್ತು ನಾವೆಲ್ಲ ಈಗ ತಿಂದ್ರೆ ಅವ್ರಿಗೂ ಏನ್ರಿ ಅದ್ರ ಬೇಕಂತೇಳಿ ಸುಮ್ಮ ಸಾದಾ ಅದೇ ಇಟ್ಟಿವಿ ಅಂತ ಪಡ್ ಹಾಕ್ಕೊಡ್ಲತ್ತೀನಿ ರೀ ನಾನು ಅವ್ರಿಗೆ. ನೋಡ್ರಿ ಮಸ್ತೇ ಬಂದವ್ರಿ ಪಡ್ನು. ಈಗ ಅವ್ರಿಗೆ ಹಾಕ್ಕೊಡ್ತೀನಿ ರೀ. ಅದೇ ಅದು ಸಾಗು ಸಂಗಟ ತಿಂತಾರ್ರಿ ಅವ್ರನ್ನು ಪಡ್. ನೋಡ್ರಿ ಎಷ್ಟು ರೌಂಡ್ ರೌಂಡ್ ಆಗಿ ಎಷ್ಟು ಚಂದ ಬಂದವ್ರಿ ಕಲ್ಲರ್. ಈಗ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ಹೋಟೆಲ್ ಸ್ಟೈಲ್ ಆಲೂಗಡ್ಡೆ ಸಾಗು ಮಸ್ತ್ನಾಗಿ ರೆಡಿಗೆ ನೋಡಿರಿ. ಇಲ್ಲಿ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ಆಲೂ ಸಾಗು ಮತ್ತು ಸೆಟ್ ದೋಸೆ ನೋಡಿರಿ ಎಷ್ಟು ಚಂದ ಬಂದವ ಅದು ಸೆಟ್ ದೋಸೆ ಅಂತೇಳಿ. ಮತ್ತು ಇದ್ರದ ಹಿಂದ್ಗಡೆ ಕಲ್ಲರ್ ಕೂಡ ನೋಡಿರಿ ಎಷ್ಟು ಚಂದ ಬಂದದ. ಮತ್ತು ಇಷ್ಟು ಮೃದುವಾಗಿದ್ದಾವೆ ನೋಡಿರಿ ನೋಡಿರಿ ಇಷ್ಟು ಒಂದು ಹತ್ತಿ ಥರ ಆಗ್ಯಾವೆ ನೋಡಿರಿ. ಇಷ್ಟೊಂದು ಮೃದುವಾಗಿ ಸಾಫ್ಟಾಗಿ ಬಂದವು ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ನಮಗೆ ಎಷ್ಟು ಸಾಫ್ಟಾಗಿ ಬಂದಾವ ಅಂಥೇಳಿ. ಆಲೂಗಡ್ಡೆ ಸಾಗು ಸಂಗಟ ಸೂಪರ್ ಕಾಂಬಿನೇಷನ್ ಸೆಟ್ ದೋಸೆ ರೆಡಿ ಆಗ್ಯಾವ ನೋಡಿರಿ. ನೋಡಿರಿ ಎಷ್ಟು ಚಂದ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಎಷ್ಟು ಚಂದ ಕಾಣಿಸ್ಕತ್ತವ ಅಂತ ಹೇಳ್ರಿ. ಈ ರೀತಿ ಸೆಟ್ ದೋಸೆ ಮತ್ತು ಆಲೂಗಡ್ಡೆ ಸಾಗು ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ಮತ್ತು ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರೆಯೋದಕ್ಕೆ ಹೋಗ್ಬೇಡ್ರಿ. ಇವತ್ತು ನಾನು ಮಾಡಿರುವಂಥ ಆಲೂ ಸಾಗು ಮತ್ತು ದೋಸೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.